ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಬಿಟ್ರು. ಒಂದು ಪ್ಲಾನ್ ಒಂದ್ ಇದಿದೆ, ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಳಿಗೆ. ಕಮಾನ್, ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ. ಅಲ್ಲ, ನೀವು ನ್ಯೂಸ್ ಚಾನಲ್ ಹೇಳ್ತಿದಿರಲ್ವಾ, ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ. ಅವ್ನ್ ಸಾವಲ್ಲಿತ್ತು ಅಷ್ಟೇ ಸತ್ತ, ಅದ್ರಲ್ಲಿ ಏನಿದೆ? ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಚೂರು ಫೋಟೋ ಚೀ ಹಾಕಿದೆ ಯಾಕೆ? ನಮ್ ಫೋಟೋನಲ್ಲಿ ನೋಡ್ಬಿಟ್ಟು ನಮ್ಮನ್ನು ಕಳ್ಳ ಅನ್ಕೊಂಡಿರ್ತೀರಲ್ಲ. ಅಲ್ಲ, ಬಟ್ ನಿಮ್ ಫೋಟೋ ಇಲ್ಲಿ ಹೇಗೆ? ಪಾಯಿಂಟ್, ಮುಳ್ಳ ಮುಳ್ಳಿಂದನೇ ತೆಗಿಬೇಕು. ನೋಡಿ, ಕಳ್ಳರು ನಮ್ ಫೋಟೋನ ಇಲ್ಲಿ ನೋಡ್ತಾರ, ನಮ್ಮನ್ನು ಕಳ್ಳರು ಅನ್ಕೋತಾರ, ನಾವು ಅವರಲ್ಲಿ ಒಬ್ನಾಗಿರ್ಬೋದಾ, ಆಗ ಅವ್ರನ್ನ ಈಸಿಯಾಗಿ ಕ್ಯಾಚ್ ಹಾಕೊಂಡ್ಬಿಡ್ಬೋದು. ಅದಕ್ಕೆ ನಮ್ ಫೋಟೋನ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಟಾಯ್ಲೆಟ್, ವಾಂಟೆಡ್ ಲಿಸ್ಟ್ ಅಲ್ಲಿ ಹಾಕಿರ್ತಾರೆ. ಎಷ್ಟೇ ಆದ್ರೂ ನೀವು ಎಜುಕೇಟೆಡ್ ಅಲ್ವಾ? ಯಾ ಯಾ, ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಬರೀ ಇಂತದೇಯ ನಾನ್ ಇನ್ಮೇಲೆ ಬದುಕೋಕ್ ಚಾನ್ಸ್ ಇಲ್ಲ. ಅದಕ್ಕೆ ಏನ್ ಮಾಡೋಣ ಅಂತ ಇದೀಯಾ? ಡಿ ಬಾಸ್ ಹೊರಗಡೆ ಬಂದಿಲ್ಲ ಅಂದ್ರೆ? ಅಂದ್ರೆ ಏನು? ಐ ಆಮ್ ಸಾರಿ, ನನ್ನ ಹೆಣನ ಇಲ್ಲೆಲ್ಲ ನೀವು ನೋಡೋಕು ಆಗಲ್ಲ. ಎಲ್ಲ ಒಂದ್ ಮೂರಿಗೆ ಹೋಗ್ಬಿಟ್ಟು ಸಾಯ್ತೀನ ಅಷ್ಟೇ. ಸುಮ್ನೆ ಮನೆಗೆ ಹೋಗಿ ಉಚ್ಚ ಮಲಕ. ನಮ್ಮ ಅಣ್ಣ ಏನ್ ಮಾಡಿಲ್ಪ, ಅವನ್ ಯಾರು ಏನ್ ಇದು ಮಾಡಕ್ ಹೋಗ್ಬೇಡ್ರಿ. ನನ್ ಮೇಲೆ ಅಣೆ ಇಟ್ಟ ನಮ್ಮ ಅಣ್ಣ ಯಾ ಕರೆಸ್ ಮಾಡಿರ್ ದರ್ಶನ. ಎಲ್ಲಾ ಸುಳ್ಳು ಸುತ್ತಂದ್ ಹೇಳತ್ತಾರ ಅದನ್ನ. ನಮ್ಮ ಅಣ್ಣ ಏನ್ ಎಲ್ಲ ಒಳ್ಳೆ ಮನುಷ್ಯ. ಅಚ್ಛಾ, ಏನ್ ಹೇಳಕ್ ಹೋಗ್ಬೇಡ್ರಿ. ಎಲ್ಲ ಅವ್ನ ದೊಡ್ಡ ಬೆಳೆಯಕತ್ತಾನಲ್ಲ, ಅವನ ಹತ್ತಕ್ ಹೋಗ್ ಅನ್ನೋದು ಆಸೆ ಅದ. ಒಂದ ಹೋಗಿ ಊಟ ಮಾಡಿ ಮಲ್ಲಿಕ್ಕ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ನೀ ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ.